ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಾಗಿದೆ. ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. 135ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದ್ದು ಸರ್ಕಾರ ರಚನೆಗೆ ಮುಂದಾಗಿದೆ. ಈ ಬಾರಿಯ ವಿಧಾನಸಭಾ ಫಲಿತಾಂಶ ಘಟಾನುಘಟಿ ನಾಯಕರನ್ನೇ ಮಕಾಡೆ ಮಲಗಿಸಿಬಿಟ್ಟಿದೆ. ಈ ಫಲಿತಾಂಶ ಬಿಜೆಪಿಗೆ ಭಾರಿ ಮುಖಭಂಗವಾಗಿದ್ದು ಯಾವ ತಂತ್ರ ಕೂಡ ವರ್ಕೌಟ್ ಆಗಿಲ್ಲ. ಅದರಲ್ಲೂ ಸಿನಿಮಾ ಕಲಾವಿದರ ಪ್ರಚಾರ ಕೂಡ ಮೋಡಿ ಮಾಡಲಿಲ್ಲ. ಈ ಬಾರಿಯ ಚುನಾವಣಾ ಪ್ರಚಾರಕ್ಕೆ ಸ್ಯಾಂಡಲ್ವುಡ್ ನ ಅನೇಕ ಕಲಾವಿದರು ಇಳಿದಿದ್ರು. ಕನ್ನಡ ಮಾತ್ರ ಅಲ್ಲ, ಪರಭಾಷೆಯ ಕಲಾವಿದರು ಕೂಡ ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ್ರು. ಸ್ಟಾರ್ ಕಲಾವಿದರು, ಪರಭಾಷಾ ಕಲಾವಿದರ ಪ್ರಚಾರ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ವರ್ಕೌಟ್ ಆಗಿಲ್ಲ. ಸ್ಯಾಂಡಲ್ವುಡ್ ನ ಸ್ಟಾರ್ ಕಿಚ್ಚ ಸುದೀಪ್ ಈ ಸಲ ಬಿಜೆಪಿ ಪರ ಪ್ರಚಾರ ಕೇಳಿದ್ರು. ಸಿಎಂ ಬೊಮ್ಮಾಯಿ ಅವರಿಗೆ ತನ್ನ ಬೆಂಬಲ, ಅವರು ಯಾರು ಪರ ಪ್ರಚಾರ ಮಾಡೋಕ್ ಹೇಳ್ತಾರೋ ಅವರ ಪರ ಪ್ರಚಾರ ಮಾಡೋದಾಗಿ ಹೇಳಿದ್ದ ಕಿಚ್ಚ ನಂತರ ಅನೇಕ ಕ್ಷೇತ್ರಕ್ಕೆ ಹೋಗಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು. ಕಿಚ್ಚ ಹೋದಲ್ಲೆಲ್ಲ ಜನಸಾಗರವೇ ಇರ್ತಾ ಇತ್ತು. ಸುದೀಪ್ ಪ್ರಚಾರ ಮಾಡಿದ ಕ್ಷೇತ್ರಗಳ ಪೈಕಿ ಗೆದ್ದವರಲ್ಲಿ ಬಸವರಾಜ ಬೊಮ್ಮಾಯಿ, ಆರ್ಆರ್ ನಗರ ಕ್ಷೇತ್ರದ ಅಭ್ಯರ್ಥಿ ಮುನಿರತ್ನ ಮತ್ತು ಶಿಕಾರಿಪುರದಲ್ಲಿ ವಿಜಯೇಂದ್ರ, ಲಿಂಗಸುಗೂರಿನಲ್ಲಿ ಮಾನಪ್ಪ ವಜ್ಜಲ್ ಗೆದ್ದು ಬೀಗಿದ್ದಾರೆ. ಇನ್ನು ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ. ಸೋತ ಅಭ್ಯರ್ಥಿಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಕೂಡ ಇದ್ದಾರೆ. ಸುಧಾಕರ್ ಪರ ಕಿಚ್ಚ ಮಾತ್ರ ಅಲ್ಲ, ಪರಭಾಷೆ ಕಲಾವಿದರು ಕೂಡ ಪ್ರಚಾರ ಮಾಡಿದ್ರು. ಸ್ಟಾರ್ಗಳನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ಆದ್ರೆ ಆ ಸಂಖ್ಯೆ ಮತವಾಗಿ ಕನ್ವರ್ಟ್ ಆಗ್ಲಿಲ್ಲ ಅನ್ನೋದು ಫಲಿತಾಂಶ ನೋಡಿದ್ರೆ ಗೊತ್ತಾಗ್ತಿದೆ. ಇನ್ನು ದೊಡ್ಡಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನಿರಾಜ್, ವರುಣದಲ್ಲಿ ವಿ ಸೋಮಣ್ಣ, ಹಾಸನದಲ್ಲಿ ಪ್ರೀತಂ ಗೌಡ, ಮಸ್ಕಿಯಲ್ಲಿ ಪ್ರತಾಪ್ ಗೌಡ, ಮಾನ್ವಿಯಲ್ಲಿ ಬಿವಿ ನಾಯಕ್, ದೇವದುರ್ಗದಲ್ಲಿ ಶಿವನಗೌಡ ಸೋತಿದ್ದಾರೆ.